ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನ್ವೀಸ್ ಕಿಚನ್ ಚಳಿಗೆ ಈ ಮಳೆಗೆ ಬಿಸಿ ಬಿಸಿಯಾಗೆ ರೈಸ್ ಐಟಮ್ಸ್ ಏನಾದರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ ಸೊ ಇವತ್ತಿನ ವೀಡಿಯೋಲಿ ತರಕಾರಿ ಭಾತ್ ಹೇಗೆ ಮಾಡೋದು ಹೋಟೆಲ್ ಶೈಲಿ ಅಂತ ನೋಡೋಣ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದು ಫುಲ್ಲು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಫುಲ್ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಕರಿಮೆಣಸು ಹತ್ತರಿಂದ ಹನ್ನೆರಡಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಖಾರಕ್ಕೆ ಹಸಿ ಒಂದು ಎಂಟರಿಂದ ಹತ್ತು ಹಾಕ್ಕೋಬೋದು ಚಕ್ಕೆ ಒಂದು ಇಂಚಷ್ಟು ಹೋಟೆಲಿನ ಶೈಲಿಯಲ್ಲೇ ಬರುತ್ತೆ ಅದರೇ ಫ್ಲೇವರಲ್ಲಿ ಬರುತ್ತೆ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ಎರಡು ಲವಂಗ ಹಾಕಿದ್ದೀನಿ ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ದೊಡ್ಡ ಹಿಡಿಯಷ್ಟು ಪುದೀನ ಸೊಪ್ಪು ಇದನ್ನು ತೊಳ್ಕೊಂಡು ಇದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಳಿ ನೀರು ಬೇಡ ಇದು ಎಷ್ಟು ಹದ ಇದ್ದರೆ ಅಷ್ಟು ಹದ ಸಾಕು ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಸಾಕು ನೋಡಿ ಈ ಥರ ತರತರಿಯಾಗಾಗಿರುತ್ತೆ ಆ್ಯಂಡ್ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೀವು ನೀರು ಹಾಕಿ ಪೇಸ್ಟ್ ಫಾರ್ಮ್ಗೆ ರುಬ್ಕೊಂಡ್ರೆ ಅದನ್ನೇ ಬೇರೆ ಟೇಸ್ಟ್ ಕೊಡುತ್ತೆ ಹೋಟೆಲ್ ಶೈಲಿಯಲ್ಲೇ ಬೇಕು ಅಂದರೆ ನಾನು ತೋರಿಸಿರೋ ರೀತಿಯೇ ನೀವು ತಯಾರು ಮಾಡ್ಕೊಳ್ಳಿ ಕುಕ್ಕರ್ ಒಂದು ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಏಲಕ್ಕಿ ಚಕ್ಕೆ ಹಾಕ್ಕೊಳ್ಳಿ ಚಕ್ಕೆ ಇಂಚಷ್ಟು ಏಲಕ್ಕಿ ಎರಡು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಫ್ಲೇವರ್ಗೆ ಮತ್ತು ಐರನ್ ರಿಚ್ ಇರುತ್ತೆ ಕರಿಬೇವಲ್ಲಿ ಸೊ ಯಾವ ರೆಸಿಪಿ ಮಾಡಿದ್ರು ಒಂದಷ್ಟು ಇನ್ಕ್ಲೂಡ್ ಮಾಡ್ತಾ ಮಾಡ್ತಾಯಿರಿ ದೊಡ್ಡ ಈರುಳ್ಳಿನ ಈ ಥರ ಉದ್ದದನ್ನಾಗೆ ಹೆಚ್ಕೊಂಡು ಅದನ್ನು ಸಹ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ವಾಗೋವರೆಗೂ ಫ್ರೈ ಮಾಡಬೇಕು ತರಕಾರಿ ಭಾತ್ ಅಂದಿದ ತಕ್ಷಣ ನಮಗೆ ತರಕಾರಿಗಳು ಬಹಳಷ್ಟು ಬೇಕು ಬೀನ್ಸು ಕ್ಯಾರೆಟು ನೋಲ್ಕೋಲು ಬಟಾಣಿ ಯಾವ ತರಕಾರಿ ಬೇಕಾದರೂ ಇದಕ್ಕೆ ನೀವು ಆ್ಯಡ್ ಬೇಬಿ ಕಾರ್ನ್ ಹಾಕ್ಕೋಬೋದು ಕಾಲಿಫ್ಲವರು ಬ್ರೋಕಲಿ ಸ್ವೀಟ್ ಕಾರ್ನ್ ಯಾವ್ದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ನಾಲ್ಕು ತರಹದ ತರಕಾರಿ ಹಾಕಿದ್ದೀನಿ ಅದನ್ನು ಸಹ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇಷ್ಟಾದಮೇಲೆ ನಾವು ಮಿಕ್ಸಿಯಲ್ಲಿ ತಯಾರಿಸ್ಕೊಂಡಿದ್ವಲ್ಲ ಪೇಸ್ಟ್ ಆ ಪೇಸ್ಟ್ನ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡೋಣ ಈ ಪೇಸ್ಟು ಎಲ್ಲ ತರಕಾರಿಗಳಿಗೂ ಅಂಟ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ ಈ ಪ್ರೊಸೀಜರ್ ಆಗಬೇಕಾದ್ರೆ ಪರಿಮಳ ಅಂದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಅವಾಗೇ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ತರಕಾರಿನೇ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಸೊ ಇಷ್ಟಾದಮೇಲೆ ಒಂದು ದೊಡ್ಡ ಟೊಮೆಟೊನ ಕ್ಯೂಬ್ಸ್ ಸಹ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗೆ ಬಾಡೋವರೆಗೂ ಇದನ್ನು ಫ್ರೈ ಮಾಡಬೇಕಾಗತ್ತೆ ಈಗ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ರೆಡಿ ಖಾರಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಇದು ಫ್ಲೇವರ್ಗೆ ಮಾತ್ರ ನಾವು ಧನಿಯಾ ಪುಡಿ ಹಾಕ್ತಾ ಇರೋದು ಸೊ ಎಲ್ಲ ಫ್ಲೇವರ್ಸು ಹೊಂದ್ಕೊಂಡಿದೆ ಎಲ್ಲ ತರಕಾರಿಗಳು ಮಿಕ್ಸ್ ಆಗಿದೆ ಈಗ ಇದಕ್ಕೆ ನೀರು ಹಾಕೋಣ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಯೋಕೆ ಬಿಡೋಣ ನಾನಿಲ್ಲಿ ತೋರಿಸ್ತಿರೋದು ನಾಲ್ಕು ಜನಕ್ಕಾಗೋಷ್ಟು ಪಲಾವ್ ಫ್ರೆಂಡ್ಸ್ ನೀವು ಕ್ವಾಂಟಿಟೀಸ್ನ ನಿಮಗೆ ಮನೆಯಲ್ಲಿ ಎಷ್ಟು ಇದ್ದಾರೋ ಅದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಉಪ್ಪು ಹಾಕಿದ್ದೀನಿ ಒಂದು ಅರ್ಧ ಅಷ್ಟು ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಅಂದರೆ ಅರ್ಧ ನಿಂಬೆ ಹಣ್ಣಷ್ಟು ಬಿಡೋಣ ಸೊ ಎಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ತೊಳ್ಕೊಂಡಿರೋಂಥ ಅಕ್ಕಿನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಎರಡರಿಂದ ಮೂರು ಅಷ್ಟು ಕೂಗ್ಸೋದಷ್ಟೇ ಕಲರ್ಫುಲ್ಲಾಗಿ ತಯಾರಾಗುತ್ತೆ ಅರಳರಳಾಗೆ ತಯಾರಾಗುತ್ತೆ ಫ್ಲೇವರು ಹೋಟೆಲ್ ಶೈಲಿಯಲ್ಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ ಇದನ್ನು ಅಷ್ಟೇ ನೀವು ಮೊಸರು ಬಜ್ಜಿ ಜೊತೆ ಸವಿಬೋದು ಅಥವಾ ಚಟ್ನಿ ಜೊತೆ ಕೂಡ ಸವಿಬೋದು ತುಂಬಾ ಚೆನ್ನಾಗಿತ್ತು ನಮ್ಮ ಯಜಮಾನ್ರಿಗಂತೂ ತುಂಬಾ ಇಷ್ಟ ಆಯಿತು ಅವ್ರಿಗೆ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಭಾಳಷ್ಟು ವೆರೈಟೀಸ್ ಟ್ರೈ ಮಾಡ್ತಾ ಇರ್ತೀನಿ ಸೊ ಪರ್ಫೆಕ್ಟಾಗಿ ಬಂದಿತ್ತು ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೆಂಗೆ ರೆಸ್ಪಾನ್ಸ್ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಸೊ ತರಕಾರಿ ಬಾತ್ ಸವಿಯಲು ಸಿದ್ಧ ನೋಡಿ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಆಫೀಸ್ಗೆ ನಿಮ್ಮ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕಳ್ಸೋಕ್ಕೆ ಸೂಕ್ತವಾದ ರೆಸಿಪಿ ಈ ಚಳಿಗೆ ಮಳೆಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ರಾತ್ರಿ ಹೊತ್ತು ಡಿನ್ನರ್ಗೂ ಸಹ ಎಲ್ಲರೂ ಕೂತ್ಕೊಂಡು ತಿನ್ಬೋದು ಸೊ ತರಕಾರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋರಲ್ಲ ಫ್ರೆಂಡ್ಸ್ ಧನ್ಯವಾದ